ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಪರಿಚಯ ಭಾಗಲಬ್ಧ ಸಂಖ್ಯೆಗಳು ಅಂದರೆ ಏನು ಅಂದರೆ ಯಾವ ಸಂಖ್ಯೆಯನ್ನು ಪಿ ಕ್ಯೂ ರೂಪದಲ್ಲಿ ಬರೆಯಬಹುದು ಆ ಸಂಖ್ಯೆಯನ್ನು ನಾವು ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಅದನ್ನು ರಾಷ್ನಲ್ ನಂಬರ್ಸ್ ಅಂತ ಹೇಳ್ತೀವಿ ರ್ಯಾಷನಲ್ ನಂಬರ್ಸ್ ಈ ರಾಷನಲ್ ನಂಬರ್ಸಲ್ಲಿ ಅಲ್ಲಿ ನಾವು ಗಮನಿಸ್ಬೋದು ರ್ಯಾಷನಲ್ ರ್ಯಾಷನಲ್ ಅಂತಕ್ಕಂಥ ಪದದಲ್ಲಿ ರೇಷಿಯೋ ಅಂತಕ್ಕಂಥ ಇದನ್ನು ನಾವು ಗಮನಿಸ್ಬೋದು ಅಂದರೆ ಅನುಪಾತದ ರೂಪದಲ್ಲಿ ಯಾವ ಸಂಖ್ಯೆಯನ್ನು ಅನುಪಾತದ ರೂಪದಲ್ಲಿ ವ್ಯಕ್ತಪಡಿಸಬಹುದು ಅದನ್ನು ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಕರೀಬಹುದು ಅಂದರೆ ಅದನ್ನು ಪಿ ಬೈ ಕ್ಯೂ ರೂಪದಲ್ಲಿ ಪಿ ಬೈ ಕ್ಯೂ ರೂಪದಲ್ಲಿ ಯಾವ ಸಂಖ್ಯೆಗಳನ್ನು ವ್ಯಕ್ತಪಡಿಸ್ಬೋದೋ ಅದನ್ನು ನಾವು ಬಾಗಲಬ್ಧ ಸಂಖ್ಯೆಗಳು ಅಂತ ನಾವು ಕರೀತೇವೆ ಈಗ ಕೆಲವೊಂದು ಬಾಗಲಬ್ಧ ಸಂಖ್ಯೆಗಳ ಪರಿಚಯವನ್ನು ಮಾಡಿಕೊಳ್ಳೋಣ ಈಗ ಒಂದು ಅಂತಕ್ಕಂಥದ್ದು ಬಾಗಲಬ್ಧ ಸಂಖ್ಯೆಯೇ ಅಂತ ಯೋಚನೆ ಮಾಡಿ ಹೌದು ಖಂಡಿತ ಒಂದನ್ನು ಏನಂತ ಬರೀಬಹುದು ಒಂದು ಬೈ ಒಂದು ಅಂತ ನಾವು ಬರೀಬಹುದು ಅಂದರೆ ಒಂದು ಬೈ ಒಂದು ಇದು ಪಿ ಬೈ ಕ್ಯೂ ಅಂದರೆ ಅನುಪಾತದ ರೂಪದಲ್ಲಿ ಒಂದು ಈಸ್ಟು ಒಂದು ಅನುಪಾತದ ರೂಪದಲ್ಲಿ ಬರೆದಿದ್ದೇವೆ ಇದನ್ನು ಮತ್ತೆ ಮುಂದುವರೆದು ಏನು ಬರೀಬೋದಪ್ಪ ಅಂದರೆ ಮೈನಸ್ ಎರಡು ಬೈ ಮೈನಸ್ ಎರಡು ಅಂತ ಬರೀಬಹುದು ನೋಡಿ ಇದು ಕ್ಯಾನ್ಸಲ್ ಆಗುತ್ತೆ ಮೈನಸ್ ಎರಡು ಮೈನಸ್ ಎರಡು ಕ್ಯಾನ್ಸಲ್ ಆಗಿ ಕೊನೆಗೆ ಒಂದು ಉಳಿಯುತ್ತೆ ಐದನ್ನ ಮತ್ತೆ ಮುಂದುವರೆದು ಏನು ಬರೀಬೋದಪ್ಪ ಅಂದರೆ ಹತ್ತು ಸಾವಿರ ಬಾಗಿಸು ಹತ್ತು ಸಾವಿರ ನೋಡಿ ಇದು ಸಹ ಕ್ಯಾನ್ಸಲ್ ಆಗಿ ಕೊನೆಗೆ ಒಂದು ಬರುತ್ತೆ ಅಂದರೆ ಒಂದನ್ನು ಇಷ್ಟೊಂದು ರೀತಿಯಲ್ಲಿ ನಾವು ಇನ್ನೂ ಬಹಳಷ್ಟು ವಿಧಾನದಲ್ಲಿ ನಾವು ಒಂದನ್ನು ನಾವು ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ಬೋದು ಅದರಿಂದ ಒಂದು ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ ಮತ್ತೊಂದು ಉದಾಹರಣೆಯನ್ನು ಗಮನಿಸೋಣ ಈಗ ಮೈನಸ್ ಏಳನ್ನು ತೆಗೆದುಕೊಳ್ಳೋಣ ಮೈನಸ್ ಏಳು ಈಗ ಮೈನಸ್ ಏಳನ್ನು ತೆಗೆದುಕೊಳ್ತಾ ಇದ್ದೀವಿ ಈ ಮೈನಸ್ ಏಳನ್ನು ಏನಂತ ಬರೀಬೋದು ಸಾಮಾನ್ಯವಾಗಿ ಈ ರೀತಿಯಲ್ಲೇ ಬರಿಬೋದು ಫಸ್ಟು ಮೈನಸ್ ಏಳು ಬಾಗಿಸು ಒಂದು ಅಂದರೆ ಇದನ್ನು ಪಿ ಕ್ಯೂ ರೂಪದಲ್ಲಿ ನಾವು ವ್ಯಕ್ತಪಡಿಸಿದ್ದೇವೆ ಆಗ ಅದೇ ರೀತಿ ಏಳು ಬಾಗಿಸು ಮೈನಸ್ ಒಂದು ಅಂತ ಸಹ ನಾವು ವ್ಯಕ್ತಪಡಿಸಬಹುದಾಗಿದೆ ಇದರ ಒಂದು ಗುಣಲಬ್ಧ ಅಂದರೆ ಇದನ್ನು ಎರಡು ಎರಡನ್ನ ಅಂಶ ಮತ್ತು ಛೇದನ ಎರಡರಿಂದ ಗುಣಿಸ್ಕೊಂಡು ಅಂದರೆ ಹದಿನಾಲ್ಕು ಬೈ ಎರಡು ಇಲ್ಲಿ ಅಂಶಕ್ಕಾದರೂ ಮೈನಸ್ ಹಾಕಿ ಛೇದಕ್ಕಾದರೂ ಮೈನಸ್ ಹಾಕಿ ಯಾವುದಕ್ಕಾದರೂ ಮಾಡ್ಬೋದು ಹದಿನಾಲ್ಕು ಬಾಗಿಸು ಮೈನಸ್ ಎರಡು ಈಗ ನಮಗೆ ವ್ಯಕ್ತವಾಗುತ್ತೆ ಸೊನ್ನೆ ಒಂದು ಭಾಗಲಬ್ಧ ಸಂಖ್ಯೆಯೇ ಸೊನ್ನೆ ಒಂದು ಭಾಗಲಬ್ಧ ಸಂಖ್ಯೆಯೇ ಅಂತಂದಾಗ ಖಂಡಿತ ಹೌದು ಸೊನ್ನೆಯನ್ನು ತೆಗೆದುಕೊಳ್ತಾ ಇದ್ದೀವಿ ಸೊನ್ನೆನ ನಾವೇನು ಮಾಡಬಹುದು ಸೊನ್ನೆ ಬೈ ಒಂದು ಒಂದರಿಂದ ಸೊನ್ನೆಯನ್ನು ಭಾಗಿಸಿದಾಗ ಒಂದು ಸೊನ್ಲಾ ಸೊನ್ನೆ ಅಂದರೆ ಇದೂ ಸಹ ಸೊನ್ನೆನೂ ಸಹ ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ ಇದು ಸಹ ಏನಪ್ಪಾ ಅಂದರೆ ಒಂದು ಭಾಗಲಬ್ಧ ಸಂಖ್ಯೆನೆ ಸೊನ್ನೆನೂ ಸಹ ಒಂದು ಭಾಗಲಬ್ಧ ಸಂಖ್ಯೆ ಅದನ್ನು ಪಿ ಕ್ಯೂ ರೂಪದಲ್ಲಿ ನಾವು ವ್ಯಕ್ತಪಡಿಸಬಹುದಾಗಿದೆ ಇನ್ನು ದಶಮಾಂಶ ಸಂಖ್ಯೆಗಳನ್ನು ನೋಡೋಣ ಮೂರು ಪಾಯಿಂಟ್ ಏಳು ಐದು ಈಗ ಇದು ಒಂದು ಭಾಗಲಬ್ಧ ಸಂಖ್ಯೆಯೇ ಅಂತ ನಾವು ನೋಡಿದಾಗ ಖಂಡಿತ ಹೌದು ಇದನ್ನು ಹೇಗೆ ವ್ಯಕ್ತಪಡಿಸಬಹುದು ಇದನ್ನು ಮುನ್ನೂರ ಎಪ್ಪತ್ತ ಐದು ಬಾಗಿಸು ಮುನ್ನೂರ ಎಪ್ಪತ್ತೈದು ಬಾಗಿಸು ನೂರು ನೋಡಿ ಇಲ್ಲಿ ದಶಮಾಂಶ ಬಿಂದಿನ ನಂತರ ಎರಡು ಸ್ಥಾನ ಇದೆ ಅಂದರೆ ಮುನ್ನೂರ ಎಪ್ಪತ್ತೈದು ಅಂದರೆ ಎರಡು ಕೆಳಗಡೆ ಅಂದರೆ ನೂರರಿಂದ ಇದನ್ನು ನಾವು ಬಾಗ್ಸಿದ್ದೇವೆ ಅಂತ ನೂರರಿಂದ ಬಾಗ್ಸಿದ್ದೇವೆ ಅಂತಂದಾಗ ಮೂರು ಪಾಯಿಂಟ್ ಏಳು ಐದು ಬಂದಿದೆ ಈಗ ಇದನ್ನು ಅಂಶ ಮತ್ತು ಛೇದವನ್ನು ಎರಡರಿಂದ ಉಣಿಸ್ಕೊಂಡಾಗ ಏನಾಗುತ್ತೆ ಏಳುನೂರ ಐವತ್ತು ಬಾಗಿಸು ಇನ್ನೂರು ಇದು ಸಹ ಭಾಗಲಭ ಸಂಖ್ಯೆ ಅಂದರೆ ಇದನ್ನೇ ತ್ರೀ ಪಾಯಿಂಟ್ ಸೆವೆನ್ ಫೈವನ್ನೇ ನಾವು ಈ ರೀತಿ ವ್ಯಕ್ತಪಡಿಸ್ತೇವೆ ಈಗ ಇದನ್ನು ಇನ್ನೊಂದು ರೀತಿಯಲ್ಲಿ ಏನಪ್ಪ ಅಂದರೆ ಇದನ್ನು ಮೂರು ಸೆವೆಂಟಿ ಫೈವ್ ಅಂತಂದರೆ ಮುಕ್ಕಾಲು ಅಂದರೆ ಮೂರು ಮುಕ್ಕಾಲು ಮೂರು ನಾಲ್ಕುಲಿ ಹನ್ನೆರಡು ಹನ್ನೆರಡು ಪ್ಲಸ್ ಮೂರು ಹದಿನೈದು ಇದನ್ನು ಮತ್ತೊಂದು ರೀತಿಯಲ್ಲಿ ವ್ಯಕ್ತಪಡಿಸ್ಬೋದು ಏನಪ್ಪ ಅಂದರೆ ಹದಿನೈದು ಬಾಗಿಸು ನಾಲ್ಕು ಈ ರೀತಿಯನ್ನು ಸಹ ವ್ಯಕ್ತಪಡಿಸಬಹುದಾಗಿದೆ ಇದನ್ನು ಇನ್ನೂ ಒಂದು ರೀತಿಯಲ್ಲಿ ಮೈನಸ್ ಮೂವತ್ತು ಬೈ ಮೈನಸ್ ಎಂಟು ಅಂದರೆ ಅಂಶ ಮತ್ತು ಛೇದವನ್ನು ಮೈನಸ್ ಎರಡರಿಂದ ಉಣಿಸ್ಕೊಂಡಿದ್ದೇವೆ ಕೊನೆಗೆ ಸುಲಭೀಕರಿಸಿದಾಗ ಇಷ್ಟೇ ಬರ್ತದೆ ಅಂದರೆ ಮೂರು ಪಾಯಿಂಟ್ ಏಳು ಐದು ಸಹ ಒಂದು ಭಾಗಲಬ್ಧ ಸಂಖ್ಯೆನೇ ಆಗಿದೆ ಈಗ ಮತ್ತೊಂದು ಇದನ್ನು ಗಮನಿಸೋಣ ಸೊನ್ನೆ ಪಾಯಿಂಟ್ ಮೂರು ಡ್ಯಾಶ್ ಅಂದರೆ ಈ ಮೂರು ಅಂತಕ್ಕಂಥದ್ದು ಪುನರಾವರ್ತನೆ ಆಗ್ತಾ ಇರತ್ತೆ ಅಂದರೆ ಈ ಮೂರನ್ನು ನಾವು ಏನು ಮಾಡಿ ಇದನ್ನೇನಂತ ಅಂದರೆ ಸೊನ್ನೆ ಪಾಯಿಂಟ್ ಮೂರು 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 ಈ ಥರ ಮುಂದುವರಿತಾನೆ ಹೋಗ್ತದೆ ಅದರಿಂದ ಇದನ್ನು ಸೊನ್ನೆ ಪಾಯಿಂಟ್ ಮೂರು ಮೇಲ್ಗಡೆ ಯಾವ ಸಂಖ್ಯೆ ರಿಪೀಟ್ ಆಗ್ತಾ ಇರ್ತೋ ಅದರ ಮೇಲುಗಡೆ ಒಂದು ಡ್ಯಾಶನ್ನು ಹಾಕ್ತೇವೆ ಅಂದರೆ ಇದು ಒಂದು ಭಾಗಲಬ್ಧ ಸಂಖ್ಯೆನೇ ಖಂಡಿತ ಹೌದು ಇದನ್ನ ಹೇಗೆ ಬರಿಬೋದು ಒಂದು ಬಾಗಿಸು ಮೂರು ಹೇಗೆ ಒಂದು ಬಾಗಿಸು ಮೂರು ಅಂದರೆ ಮೂರರಿಂದ ಒಂದನ ಬಾಕ್ಸಿ ಮೂರು ಸೊನ್ನಲ ಸೊನ್ನೆ ಒಂದು ಉಳಿತು ಬಿಂದು ಹೊಕ್ಕಳಿ ಸೊನ್ನೆ ಮೂರು ಮೂರ್ಲ ಒಂಬತ್ತು ಇದೇ ರೀತಿ ಬರ್ತಾ ಹೋಗುತ್ತೆ ಮತ್ತೆ ಒಂದು ಮೂರು 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 ಬರ್ತಾ ಹೋಗುತ್ತೆ ಅದರಿಂದ ಇದನ್ನು ಏನು ಬರ್ತದೆ ಸೊನ್ನೆ ಪಾಯಿಂಟ್ ಮೂರು ಡ್ಯಾಶನ್ನು ಒಂದು ಬೈ ಮೂರು ಅಥವಾ ಮೂರನೇ ಒಂದು ಅಂತ ಬರೆದಿದ್ದೇವೆ ಇನ್ನು ಮತ್ತೊಂದು ಉದಾಹರಣೆಯನ್ನು ಗಮನಿಸೋಣ ಸೊನ್ನೆ ಪಾಯಿಂಟ್ ಆರು ಅಂದರೆ ಸೊನ್ನೆ ಪಾಯಿಂಟ್ ಆರು ಅಂತಂದಾಗ ಇದರ ಎರಡರಷ್ಟು ಇದರ ಎರಡರಷ್ಟು ಇಲ್ಲಿ ಡ್ಯಾಶ್ ಆಗ್ತಾ ಇದೆ ಅಂದರೆ ಎರಡು ಇಂಟು ಒಂದು ಬಾಗಿಸು ಮೂರು ಅಂದರೆ ಎರಡು ಬಾಗಿಸು ಮೂರು ಇವೆಲ್ಲವೂ ಸಹ ಭಾಗಲಬ್ಧ ಸಂಖ್ಯೆಗಳಾಗಿದೆ ಭಾಗಲಬ್ಧ ಸಂಖ್ಯೆಗಳು ಅಂದರೆ ಈಗ ಗೊತ್ತಾಯಿತು ನಮಗೆ ಪಿ ಬೈ ಕ್ಯೂ ರೂಪದಲ್ಲಿ ಅಂದರೆ ರೇಷಿಯೋ ರೂಪದಲ್ಲಿ ಅನುಪಾತದ ರೂಪದಲ್ಲಿ ಯಾವುದನ್ನು ವ್ಯಕ್ತಪಡಿಸ್ತೀವೋ ಆ ಸಂಖ್ಯೆಗಳನ್ನು ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ ಇನ್ನೂ ಕೆಲವು ಉದಾಹರಣೆಗಳನ್ನು ಗಮನಿಸೋಣ ಇದು ಯಾವ ರೀತಿಯ ಒಂದು ಸಂಖ್ಯೆಗಳು ಅಂತ ನೀವೇ ಯೋಚನೆ ಮಾಡಿ ಹೇಳಿ ಇಲ್ಲಿ ನೋಡಿ ಪೈ ಇದೆ ಈ ಇದೆ ರೂಟ್ ಎರಡಿದೆ ಗೋಲ್ಡನ್ ರೇಷಿಯೋ ಪೈ ಇದೆ ಈಗ ಇದರ ಬೆಲೆಯನ್ನು ಗಮನಿಸಿ ಪೈ ಬೆಲೆಯನ್ನು ಗಮನಿಸಿ ಮೂರು ಪಾಯಿಂಟ್ ಒಂದು ನಾಲ್ಕು ಒಂದು ಐದು ಒಂಬತ್ತು ಎರಡು ಆರು ಐದು ಮೂರು ಐದು ಒಂಬತ್ತು ಇದೇ ರೀತಿ ಬರ್ತಾನೆ ಹೋಗುತ್ತೆ ಈ ಬೆಲೆಯನ್ನು ಗಮನಿಸಿ ಎರಡು ಪಾಯಿಂಟ್ ಏಳು ಒಂದು ಎಂಟು ಎರಡು ಎಂಟು ಒಂದು ಎಂಟು ಎರಡು ಎಂಟು ನಾಲ್ಕು ಆರು ಇದೇ ರೀತಿ ಮುಂದುವರಿತಾ ಬರ್ತಾನೆ ಹೋಗುತ್ತೆ ಇದು ಎಂಡ್ ಇಲ್ಲ ರೂಟ್ ಎರಡು ಇದನ್ನ ಒಂದು ಪಾಯಿಂಟ್ ನಾಲ್ಕು ಒಂದು ಒಂದು ನಾಲ್ಕು ಒಂದು ಮೂರು ಐದು ಆರು ಎರಡು ಮೂರು ಏಳು ಇದೇ ರೀತಿ ಮುಂದುವರಿತಾ ಹೋಗುತ್ತೆ ಅಪರಿಮಿತವಾಗಿ ಮುಂದುವರಿತಾ ಹೋಗುತ್ತೆ ಗೋಲ್ಡನ್ ರೇಷಿಯೊಪ್ಪ ಇಸ್ ಈಕ್ವಲ್ ಟು ಒಂದು ಪಾಯಿಂಟ್ ಆರು ಒಂದು ಎಂಟು ಸೊನ್ನೆ ಮೂರು ಮೂರು ಒಂಬತ್ತು ಒಂಬತ್ತು ಇದೇ ರೀತಿ ಮುಂದುವರಿತಾ ಹೋಗುತ್ತೆ ಇಂತಹ ಸಂಖ್ಯೆಗಳಿಗೆ ನಾವು ಏನಂತ ಕರೀಬಹುದು ಇದನ್ನ ಪಿ ಬೈ ಕ್ಯೂ ರೂಪದಲ್ಲಿ ಇದು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಒಂದು ಸಂಖ್ಯೆಗಳಿಗೆ ನಾವು ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ ಅಭಾಗಲ ಸಂಖ್ಯೆಗಳು ಅಂತ ಕರಿತೀವಿ ಅಭಾಗಲಬ್ಧ ಸಂಖ್ಯೆಗಳು ಇಲ್ಲಿ ರಿಪೀಟು ಆಗಿರಲ್ಲ ರಿಪೀಟ್ ಆಗಿದ್ರೆ ನಾವು ಅದನ್ನ ಭಾಗಲಬ್ಧವಾಗಿ ಕನ್ಸಿಡರ್ ಮಾಡಬಹುದು ಇಲ್ಲಿ ನೋಡಿ ಇಲ್ಲಿ ಸೊನ್ನೆ ಪಾಯಿಂಟ್ ಮೂರು 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 ಇದು ಈ ತರ ಹೋಗ್ತಾ ಇರುತ್ತೆ ರಿಪೀಟ್ ಆಗುತ್ತೆ ರಿಪೀಟ್ ಆಗೋದ್ರಿಂದ ನಾವು ಅದನ್ನ ಭಾಗಲಬ್ ಸಂಖ್ಯೆಗೆ ಬರ್ತೀವಿ ಆದ್ರೆ ಇಲ್ಲಿ ಯಾವುದೂ ಸಹ ಪುನರಾವರ್ತನೆ ಆಗೋದಿಲ್ಲ ಪುನರಾವರ್ತನೆ ಆಗದೆ ದಶವಾಂಶ ಸ್ಥಾನದಲ್ಲಿ ಮುಂದುವರಿತಾ ಹೋಗ್ತಾ ಇದ್ರೆ ಕೊನೆಯೂ ಆಗದೆ ಇದ್ರೆ ಅಂತಹ ಸಂಖ್ಯೆಗಳಿಗೆ ನಾವೆಂತ ಕರಿತೀವಿ ಅಭಾಗಲ ಸಂಖ್ಯೆಗಳು ಅಂತ ನಾವು ಕರಿತೀವಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಇನ್ನು ಹೆಚ್ಚಿನ ಒಂದು ಭಾಗಲಬ್ಧ ಸಂಖ್ಯೆಗಳನ್ನ ಮತ್ತು ಅಭಾಗಲಬ್ಧ ಸಂಖ್ಯೆಗಳನ್ನ ವರ್ಗೀಕರಿಸುವ ವಿಧಾನಗಳನ್ನ ತಿಳ್ಕೊಳ್ತಾ ಹೋಗೋಣ